ನಾಳೆ ವರವ ಕೊಡೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಣ್ಣೀರೆರಚಿದೆ ಈ ಐಟಿ ದಾಳಿ. ನಾಳೆ ವರವ ಕೊಡುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಣ್ಣೀರೆರಚಿದೆ ಈ ಐಟಿ ದಾಳಿ. ಯಾಕೆ ಅಂತಂದ್ರೆ ನಿನ್ನೆ ಬೆಳಿಗ್ಗೆ 7:15 ರಾತ್ರಿ 10:45 ಕೂಡ ಪಂಚನಾಮೆ ನಡೀತು. ಸದಾಶಿವನಗರದ ನಿವಾಸದಲ್ಲಿ ಚಿನ್ನ ಬೆಳ್ಳಿ ನಗದು ಸಿಕ್ಕಿರುವ ಬಗ್ಗೆ ಪಂಚನಾಮೆಯಲ್ಲಿ ಮಾಹಿತಿ ಇಲ್ಲ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ನಿವಾಸದ ಮೇಲೆ ನಡೆದ ದಾಳಿಯ ಬಗ್ಗೆಯಷ್ಟೇ ಈಗ ಮಾಹಿತಿ ಲಭ್ಯವಾಗ್ತಾ ಇರತಕ್ಕಂಥದ್ದು. ಪಬ್ಲಿಕ್ ಟಿವಿಗೆ ಐಟಿ ಮಹಜರು ಕುರಿತ ವರದಿ ಲಭ್ಯವಾಗಿದೆ. ಐಟಿ ಮಹಜರ್ ಕುರಿತಂತಹ ವರದಿ ಇದು. ಡಿ ಕೆ ಶಿವಕುಮಾರ್ ಮೇಲೆ ಐಟಿ ದಾಳಿ ಕುರಿತಂತಹ ಮಹಜರ್, ಅದು ಸಾಮಾನ್ಯವಾಗಿ ಒಂದು ಲಿಸ್ಟ್ ಔಟ್ ಮಾಡಿ ಸಮಪ್ ಮಾಡ್ತಾರೆ ಎಲ್ಲವನ್ನು ಕೂಡ, ಅದನ್ನ ಮಹಜರ್ ಅಂತ ಹೇಳ್ತಾರೆ. ಐಟಿ ಅಧಿಕಾರಿ ಎಂ ರುದ್ರಪ್ಪ ನೇತೃತ್ವದಲ್ಲಿ ಈ ಮಹಜರನ್ನ ಮಾಡಿದ್ದಾರೆ. ವಿಠಲ್ರಾವ್ ನಳಿಗೆ ಪ್ರಥಮ ಸಾಕ್ಷಿ, ಕೆ ಆರ್ ಪಾರ್ಥ ಎರಡನೇ ಸಾಕ್ಷಿಯನ್ನಾಗಿ ಪರಿಗಣಿಸಿದ್ದಾರೆ. ವಾರೆಂಟ್ ಜೊತೆಗೇನೆ ದಾಳಿ ಮಾಡಿದ್ರು ಅಧಿಕಾರಿಗಳು ಅಂತಕ್ಕಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಸದಾಶಿವನಗರದ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಹಲವು ಅಕೌಂಟ್ ಪುಸ್ತಕಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಐಟಿ ಅಧಿಕಾರಿ ಓಎನ್ ಹರಿಪ್ರಸಾದ್ ರಾವ್ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು. ನಿನ್ನೆ ಬೆಳಿಗ್ಗೆ 7:15 ರಾತ್ರಿ 10:45 ನಡೆದಂತಹ ಪಂಚನಾಮೆಯ ಪಿನ್ ಟು ಪಿನ್ ಡೀಟೇಲ್ಸ್ ಆ ವರದಿಯಲ್ಲಿದೆ. ವರದಿಯ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಉಮೇಶ್ ಇವಾಗ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸ್ಟುಡಿಯೋದಿಂದ ಉಮೇಶ್. ಸೊ ಉಮೇಶ್, ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದಲ್ಲಿ ನಡೆದಂತಹ ಪಂಚನಾಮೆ, ಆ ಪಂಚನಾಮೆಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ನಿಮಗೆ ಸಿಕ್ಕಿರುವಂತಹ ಮಾಹಿತಿ ಪಂಚನಾಮೆ ಕುರಿತಂತೆ ಏನು? ಅರವಿಂದ್, ನಾನು ಮೊದಲಿಗೆ ಸ್ಪಷ್ಟಪಡಿಸೋದು ಏನಂತಂದ್ರೆ, ಈಗ ಡಿ ಕೆ ಶಿವಕುಮಾರ್ ಮನೆ ಮೇಲೆ ಏನು ಐ ಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು, ಇದರಲ್ಲಿ ಮೊದಲ ಮಾಜರು ನಮಗೆ ಲಭ್ಯ ಆಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಮನೆಯ ಸದಾಶಿವನಗರ ಮನೆಯ ಡೀಟೇಲ್ಸ್ ಮಾತ್ರ ಈ ಏನು ಮರ್ಜರಲ್ಲಿ ನಮಗೆ ಲಭ್ಯ ಆಗಿರುವಂಥದ್ದು. ಆ ಮಜರಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಮೊದಲ ಏನು ಸಾಕ್ಷಿಯಾಗಿ ಏನು ವಿಠಲ್ ರಾವ್ ಅನ್ನೋರು, ಮತ್ತು ಎರಡನೇ ಸಾಕ್ಷಿಯಾಗಿ ಕೆ ಆರ್ ಪಾರ್ಥ ಅನ್ನೋರನ್ನ ಸಾಕ್ಷಿಯಾಗಿ ಪರಿಗಣನೆ ಮಾಡ್ತಾರೆ. ಪರಿಗಣನೆ ಮಾಡಿದಂಥ ನಿನ್ನೆ ಸುಮಾರು 7:15 ಶುರುವಾದಂತಹ ಈ ಪರಿಶೀಲನೆ ರಾತ್ರಿ 10:45 ಪಂಚನಾಮೆ ನಡೆದಿದೆ. ಅದರಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಯಾವುದೇ ಏನು ಚಿನ್ನ ಆಗಿರ್ಬೋದು ನಗದು ಹಣ ಆಗಿರ್ಬೋದು ಯಾವುದು ವಶಕ್ಕೆ ಪಡೆದಿಲ್ಲ ಅಂತ
ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದರ ಜೊತೆಗೆ ಇನ್ನು ಕೆಲವೊಂದು ಬ್ಯಾಂಕ್ನ ಡೀಟೇಲ್ಸ್ನ ಪುಸ್ತಕಗಳೇನಿದ್ದಾವೆ ಅವನ್ನಷ್ಟೇ ಒಂದು ಕೆಲವು ದಾಖಲೆಗಳನ್ನಷ್ಟೇ ವಾಟ್ಸಪ್ ವಶಪಡಿಸ್ಕೊಂಡಿದ್ದೀವಿ ಅಂತ ಇಲ್ಲಿ ಸ್ಪಷ್ಟಪಡಿಸಿರುವಂಥದ್ದು. ಉಳಿದಂತೆ ಬೇರೆ ಬೇರೆ ಕಡೆ ನಿನ್ನೆ 39 ಕಡೆ ದಾಳಿ ನಡೆದಿತ್ತು, ಉಳಿದಂತೆ ಇವತ್ತು ಕೂಡ ಅದು ದಾಳಿ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಅಲ್ಲಿ ಏನೇನು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಈಗ ಐಟಿ ಅಧಿಕಾರಿಗಳು ಸ್ಪಷ್ಟಪಡಿಸಿರೋ ಪ್ರಕಾರ ಸದಾಶಿವನ ನಿವಾಸದಲ್ಲಿ ಯಾವುದೇ ಚಿನ್ನಾಭರಣ ಪತ್ತೆಯಾಗಿಲ್ಲ ಅಥವಾ ನೆಗೆದು ಪತ್ತೆಯಾಗಿಲ್ಲ, ಕೆಲವು ಬ್ಯಾಂಕ್ ಖಾತೆಗಳ ದಾಖಲೆಗಳಷ್ಟೇ ವಶಪಡಿಸ್ಕೊಂಡಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ ಅರವಿಂದ್. ಉಮೇಶ್, ಅಂದ್ರೆ ನಿನ್ನೆ ಬೆಳಿಗ್ಗೆ 7:15 ರಾತ್ರಿ 10:30 ತನಕ ಏನ್ ನಡೀತು ಅದರ ವಿವರ ಮಾತ್ರ ಇದರಲ್ಲಿ ಇದೆ. ಈ ಲಾಕರ್ ವಿಚಾರ ಏನು ಮೆನ್ಷನ್ ಮಾಡಿಲ್ವಾ ಅರವಿಂದ್? ನಿನ್ನೆ ಏನು ಬೆಳಗಿನ ಜಾವದಿಂದ ರಾತ್ರಿ ತನಕ ಏನು ನಡೀತು ಅದರದ್ದು ಸಂಪೂರ್ಣ ಮಹಾಜರದ್ದು ನಮಗೆ ಲಭ್ಯವಾಗಿರುವಂಥದ್ದು. ಅದರಲ್ಲಿ ಯಾವುದೇ ಲಾಕರ್ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಚಿನ್ನಾಭರಣ ಆಗಿರ್ಬೋದು ಅಥವಾ ನಗದು ಆಗಿರ್ಬೋದು ಅದ್ರ ಬಗ್ಗೆ ಏನು ಯಾವುದು ಉಲ್ಲೇಖ ಇಲ್ಲ. ಇಲ್ಲಿ ಕೆಲವು ಅಕೌಂಟ್ಗಳಿಂದ ದಾಖಲೆಗಳನ್ನಷ್ಟೇ ವಶಪಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಉಲ್ಲೇಖ ಇರುವಂಥದ್ದು. ಜೊತೆಗೆ ಇಬ್ಬರನ್ನು ಸಾಕ್ಷಿಗಳನ್ನಾಗಿ ಪರಿಗಣನೆ ಮಾಡಿ ಅವರಿಗೆ ಕನ್ನಡದಲ್ಲೇ ಅದನ್ನು ವರದಿಯಲ್ಲಿ ಓದಿ ಅವ್ರ ಕಡೆಯಿಂದ ಸೈನ್ ಮಾಡಿಸ್ಕೊಂಡಿರುವಂಥದ್ದು ಅರವಿಂದ್. ಅದನ್ನು ಉಳಿದಂತೆ ಬೇರೆ ಯಾವುದೇ ನೆಗದು ಬಗ್ಗೆ ಇಲ್ಲಿ ಉಲ್ಲೇಖ ಆಗಿಲ್ಲ ಅರವಿಂದ್. ಬಟ್ ಉಮೇಶ್, ಈ ವಿಠಲ್ ರಾವ್ ಮತ್ತು ಪಾರ್ಥ ಇವರಿಬ್ಬರನ್ನ ಏನು ಸಾಕ್ಷಿಯನ್ನಾಗಿ ಪರಿಗಣಿಸಿದ್ರು ಅಂತ ಹೇಳಿದ್ರಲ್ಲ, ಇವರು ಯಾರು? ಅರವಿಂದ್ ಏನು ನಿನ್ನೆ ಬೆಳಗಿನ ಜಾವ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮನೇಲಿ ಇದ್ದಂಥ ಏನು ಇಬ್ಬರು ಇದ್ರು ಅವ್ರನ್ನ ಸಾಕ್ಷಿಗಳಾಗಿ ಪರಿಗಣನೆ ಮಾಡಿರುವಂಥದ್ದು. ಹಾಗಾಗಿ ಅವ್ರನ್ನ ಪರಿಗಣನೆ ಮಾಡಿ ಜೊತೆಗೆ ಇವರು ಏನು ಪರಿಶೀಲನೆಗೆ ಹೋದ ವೇಳೆ ಕೋರ್ಟಿಂದ ಸರ್ಚ್ ವಾರೆಂಟ್ ಕೂಡ ಈಗಾಗಲೇ ಪಡ್ಕೊಂಡು ಅದೇ ಅವರಿಗೆ ಸಾಕ್ಷಿ ಸಮೇತ ತೋರಿಸಿ ಅವರಿಂದ ಸೈನ್ ಪಡೆದುಕೊಂಡು ಆನಂತರ ಇವರು ಪರಿಶೀಲನೆ ಮುಂದುವರಿಸಿದ್ರು ಅರವಿಂದ್. ಈ ಮಹಜರ್ ಅಂತಕ್ಕಂಥದ್ದನ್ನ ಪ್ರತಿದಿನದ ದಾಳಿಯನ್ನ ಆ ದಿನದ ಕೊನೆಯಲ್ಲಿ ಮಾಡ್ತಕ್ಕಂಥ ಲಿಸ್ಟ್ ಔಟ ಪ್ರತಿದಿನ ಅಂದ್ರೆ ಇವತ್ತಾಗಿರ್ತಕ್ಕಂಥದ್ದನ್ನ ಇವತ್ತು ರಾತ್ರಿ ಮಹಾಜರ್ ಮಾಡ್ತಾರಾ ಹೇಗೆ ಅರವಿಂದ್? ಈಗಾಗಲೇ ಏನು ಎಲ್ಲೆಲ್ಲಿ ದಾಳಿ ಮಾಡಬೇಕು ಅಂತ ಏನು ಸೂಚನೆ ಸಿಕ್ಕಿರುತ್ತೆ ಅದನ್ನು ಮುಂದೆಗೆ ಇವರು ಸಂಬಂಧಪಟ್ಟಂತೆ ಸರ್ಚ್ ವಾರೆಂಟ್ ತಗೊಂಡಿರ್ತಾರೆ. ಹಾಗಾಗಿ ಸರ್ಚ್ ವಾರೆಂಟ್ ತೆಗೆದುಕೊಂಡು ಅವತ್ತೇನು ದಾಳಿ ಮಾಡ್ತಾರೆ ಅಲ್ಲಿ ನಮಗೆ ಅಲ್ಲಿ ಪ್ರಮುಖವಾಗಿ ಯಾರು ಕೈಗೆ ಸಿಗ್ತಾರೆ ಅಥವಾ ಅಲ್ಲಿ ಯಾರು ಹಾಜರಿರ್ತಾರೆ ಅವರಿಗೆ ಸರ್ಚ್ ವಾರೆಂಟ್ ಮೂಲಕ ತೋರಿಸಿ ಅವ್ರನ್ನ ಸಾಕ್ಷಿಗಳನ್ನಾಗಿ ಪರಿಗಣನೆ ಮಾಡಿ ಆಗ ಪ್ರಶ್ನೆ ಮಾಡಿದ್ವಿ ಈ ಥರ ಡಾಕ್ಯುಮೆಂಟ್ ಸಿಕ್ಕಿದೆ ಅಂತ ಕೂಡ ಅವ್ರ ಮುಂದೆ ಅದನ್ನು ಓದಿ ಸ್ಪಷ್ಟಪಡಿಸಿ ಮತ್ತೊಮ್ಮೆ ಸೈನ್ ಪಡಿಸಿ ಅವ್ರ ಕಡೆಯಿಂದ ಸಹಿ ಪಡೆಯುವಂಥದ್ದು. ಹೀಗಾಗಿ ಈಗ ಸದಾಶಿವನಗರ ಮನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಯಾವುದೇ ನೆಗೆದು ಅಥವಾ ಚಿನ್ನಾಭರಣ ಪತ್ತೆಯಾಗಿಲ್ಲ ಅನ್ನೋದಷ್ಟೇ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಬೇರೆ ಬೇರೆ ಕಡೆ ಏನು ದಾಳಿ ನಡೆದಿದೆ ಅಲ್ಲಿ ಏನೇನು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅರವಿಂದ್. ಉಮೇಶ್, ಈ ಮಹಜರ್ ಅಂತಕ್ಕಂಥದ್ರ ಪ್ರಾಮುಖ್ಯತೆ ಏನು, ಎಲ್ಲಿಗೆ ಸಬ್ಮಿಟ್ ಮಾಡ್ತಾರೆ ಇದನ್ನ ನೆಕ್ಸ್ಟ್? ಅರವಿಂದ್, ಈಗೇನು ಮಹಾಜರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ, ಯಾಕೆಂತಂದ್ರೆ ಇಲ್ಲಿ ಸಾಕ್ಷಿಯಾಗಿ ಅವರು ಕೂಡ ಯಾವುದೋ ಮನೆಯಲ್ಲಿ ಯಾವ ವಸ್ತುಗಳಿದ್ವು ಅಥವಾ ಏನೇನೆಲ್ಲ ಪರಿಶೀಲನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಅಲ್ಲೇ ಉಲ್ಲೇಖ ಮಾಡಬೇಕಾಗ್ತದೆ. ಜೊತೆಗೆ ಆ ಸಾಕ್ಷಿಗಳೇನಿದ್ದಾರೆ ಅವರ ಸಮ್ಮುಖದಲ್ಲೇ ಅದನ್ನು ಪರಿಶೀಲನೆ ಮಾಡೋದಾಗಿರೋದ್ರಿಂದ ನಾಳೆ ಏನಾದರೂ ಐಟಿ ಅಧಿಕಾರಿಗಳ ಮೇಲೆ ಇವರು ಕೂಡ ಬೇರೆ ಆರೋಪಗಳು ಮಾಡುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಇವ್ರನ್ನ ಪರಿಗಣನೆ ತೆಗೆದುಕೊಂಡು ಅವ್ರನ್ನ ಸಾಕ್ಷಿಗಳಾಗಿ ಪರಿಗಣಿಸಿ ಅನಂತರ ಅದನ್ನು ಏನು ಅದು ಏನು ಪರಿಶೀಲನೆ ಮುಗಿದ ನಂತರ ಮತ್ತೊಮ್ಮೆ ಅವರದನ್ನ ಕ್ಲಾರಿಫಿಕೇಶನ್ ತೆಗೆದುಕೊಂಡು ಅವ್ರ ಮುಂದೆ ಹೋಗಿರ್ತಾರೆ. ಯಾಕೆಂದರೆ ನೆಕ್ಸ್ಟ್ ಮತ್ತೊಮ್ಮೆ ಏನು ಮನೆ ಪರಿಶೀಲನೆ ಏನು ನಡೆಸಿರ್ತಾರೆ ಅವ್ರ ಮನೆ ಅಥವಾ ಅವ್ರ ಸದಸ್ಯರು ಯಾರು ಮತ್ತೆ ಇವರು ಐಟಿ ಅಧಿಕಾರಿಗಳ ಮೇಲೆ ಆರೋಪ ಮಾಡಬಾರ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಹಿ ಮಾಡಿಸ್ಕೊಳ್ಳುವಂಥದ್ದು ಅರವಿಂದ್. ಈಗ ಉಮೇಶ್, ಪ್ರಮುಖವಾಗಿ ಮಹಜರು ಅಂತಕ್ಕಂಥದ್ದಾಯಿತು, ಮಹಜರ್ನ ಈಗ ಪ್ರತಿಗಳನ್ನು ಕೂಡ ಈಗಾಗಲೇ ಅವ್ರು ಇಟ್ಕೊಂಡ್ರು. ಆದರೆ ನಿನ್ನೆ ಸದಾಶಿವನಗರದ ನಿವಾಸದಲ್ಲಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ನಮಗೆ ದೃಶ್ಯಾವಳಿಗಳಲ್ಲೂ ಕೂಡ ಸಿಕ್ಕಿದೆ, ಸ್ಕ್ಯಾನರ್ ಅನ್ನು ತಗೊಂಡು ಒಳಗಡೆ ಹೋಗ್ತಾರೆ, ನೋಟ್ಗಳನ್ನು ಎಣಿಸುವ ಮಷಿನ್ನ ತಗೊಂಡು ಒಳಗಡೆ ಹೋಗ್ತಾರೆ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ಮಹಾಜರ್ನಲ್ಲಿ ಏನೂ ಸಿಕ್ಕಿಲ್ಲ ಅಂತ ಬರೀತಾರೆ. ಹಾಗಾದರೆ ಇದನ್ನೆಲ್ಲ ಯಾತಕ್ಕೋಸ್ಕರ ತೊಗೊಂಡು ಹೋದರು ಅಂತ? ಅರವಿಂದ್, ಈಗಾಗಲೇ ಏನು ದಾಳಿಗೆ ಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ತೊಗೊಂಡೋಗ್ಬೇಕಾಗ್ತದೆ. ಅಲ್ಲಿ ದುಡ್ಡು ಸಿಗ್ಬೋದು ಅಥವಾ ಮತ್ತೊಂದು ಬೆಳ್ಳಿ ಚಿನ್ನ ಒಡವೆ ಸಿಗ್ಬೋದು, ಅದಕ್ಕೆಲ್ಲನೂ ಮೊದಲೇ ತಯಾರಿ ಮಾಡ್ಕೊಂಡಿರ್ಬೇಕಾಗ್ತದೆ. ಹಾಗಾಗಿ ಏನು ದುಡ್ಡು ಎಣಿಸುವ ಯಂತ್ರ ಆಗಿರ್ಬೋದು, ಚಿನ್ನಾಭರಣ ತೂಕ ಆಗುವಂಥ ಯಂತ್ರ ಆಗಿರ್ಬೋದು, ಅದನ್ನು ತೆಗೆದುಕೊಂಡು ಹೋಗಿರ್ಬೋದು. ಆದರೆ ಅದನ್ನು ಇಲ್ಲಿ ಐಟಿ ಅಧಿಕಾರಿಗಳು ಸ್ಪಷ್ಟಪಡಿಸಿರೋದು ಇಲ್ಲಿವರೆಗೂ ಯಾವುದು ಲಾಕರ್ಗಳು ಓಪನ್ ಮಾಡಿಲ್ಲ, ಯಾವುದು ದುಡ್ಡು ಸಿಕ್ಕಿಲ್ಲ, ಮತ್ತು ಯಾವುದು ಚಿನ್ನಾಭರಣವೂ ಕೂಡ ಸಿಕ್ಕಿಲ್ಲ. ಕೆಲವು ಬ್ಯಾಂಕ್ ಖಾತೆಗಳ ಪುಸ್ತಕಗಳಷ್ಟೇ ವಶಪಡಿಸ್ಕೊಂಡಿದ್ದೀವಿ ಅಂತ ಸ್ಪಷ್ಟಪಡಿಸಿರುವಂಥದ್ದು. ಹಾಗಾಗಿ ಐಟಿ ಅಧಿಕಾರಿಗಳು ಮಾಜರಲ್ಲಿ ಹೇಳಿದ್ದಾರೆ, ಅದನ್ನು ನಾವು ನಂಬಲೇಬೇಕಾಗ್ತದೆ. ಯಾಕೆಂತಂದರೆ ಈಗ ಏನು ಐಟಿ ಅಧಿಕಾರಿಗಳು ಈ ಸುಮ್ಮನೆ ಏನು ಮಾಜರಲ್ಲಿ ಉಲ್ಲೇಖ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿವರೆಗೂ ಡಿ ಕೆ ಶಿವಕುಮಾರರ ಸದಾಶಿವನಗರದ ಮನೆಯಲ್ಲಿ ಇಲ್ಲಿವರೆಗೂ ಏನೊಂದು ಪತ್ತೆ ಆಗಿಲ್ಲ ಅನ್ನೋದಷ್ಟೇ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಅವ್ರ ಸಂಬಂಧಿಕರಾಗಿರ್ಬೋದು, ಆಪ್ತರಾಗಿರ್ಬೋದು, ಅವ್ರ ಮನೆಗಳೆಲ್ಲ ಏನೆಲ್ಲ ಸಿಕ್ಕಿದೆ ಅನ್ನೋದು ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಗಬೇಕಾಗಿದೆ ಅರವಿಂದ್. ಓಕೆ ಉಮೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಆದರೆ ಇದರೆಲ್ಲದರ ಮಧ್ಯೆ ಡಿ ಕೆ ಶಿ ನಿವಾಸದಲ್ಲಿ ಮುಂದುವರೆದಿದೆ ಐಟಿ ಅಧಿಕಾರಿಗಳ ಶೋಧ ಕಾರ್ಯ. We'll be right back.
ಓಕೆ ಒಂದು ಕಡೆ ನಿನ್ನೆ ಮಾಡಿದಂತಹ ದಾಳಿಯಲ್ಲಿ ಏನೂ ಸಿಕ್ಕಿಲ್ಲ ಅಂತ ಐಟಿ ಅಧಿಕಾರಿಗಳು ಮಹಾಜರ್ ಬರೀತಾರೆ ಅದರಲ್ಲೂ ಸದಾಶಿವನಗರದ ನಿವಾಸದಲ್ಲಿ ಏನೂ ಸಿಕ್ಕಿಲ್ಲ ಅಂತ ಮಹಾಜರ್ ಬರೀತಾರೆ ಆದರೆ ಇವತ್ತು ಕೂಡ ಶೋಧ ಕಾರ್ಯವನ್ನು ಮುಂದುವರಿಸ್ತಾರೆ ಆದರೆ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿ ಬೇನಾಮಿ ಆಸ್ತಿ ಪತ್ತೆಯಾಗಿದೆಯಂತೆ ಬೇನಾಮಿ ಆಸ್ತಿಯ ಬೆನ್ನು ಬಿದ್ದಿದ್ದಾರೆ ಆದಾಯ ತೆರಿಗೆ ಅಧಿಕಾರಿಗಳು 10ಕ್ಕೂ ಹೆಚ್ಚು ಬೇನಾಮಿ ಆಸ್ತಿಗಳನ್ನು ಪತ್ತೆ ಮಾಡಿದ್ದಾರೆ ಅಧಿಕಾರಿಗಳು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಸಂಬಂಧಿಕರು ಹಾಗೂ ಆತ್ಮೀಯರ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನು ಮಾಡಿದ್ದಾರೆ ಇದುವರೆಗೆ ಡಿ ಕೆ ಶಿ ನಿವಾಸದಲ್ಲಿ 10 ಕೋಟಿಗೂ ಹೆಚ್ಚು ನಗದನ್ನು ವಶಪಡಿಸಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಜೊತೆಗೆ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೇರ್ ಟೇಕರ್ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಆ ಕೇರ್ ಟೇಕರ್ ಹೆಸರು ನಂದೀಶ್ ಅಂತ ನಂದೀಶ್ ಮನೆಯಲ್ಲಿ ಸುಮಾರು 11 ಕೆಜಿ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ದ್ವೇಷಕ್ಕೆ ದ್ವೇಷ ಏಟಿಗೆ ಪ್ರತಿ ಏಟು ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಾಜ್ಯ ಕಾಂಗ್ರೆಸ್ ವಿರುದ್ಧ ಐಟಿ ಅಸ್ತ್ರವನ್ನು ಬಳಸಿದರೆ ಈಗ ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಿರುದ್ಧ ಎಸಿಬಿ ಅಸ್ತ್ರವನ್ನು ಬಳಸೋದಕ್ಕೆ ಚಿಂತನೆಗಳನ್ನು ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಹಿರಿಯ ಎಸಿಬಿ ಅಧಿಕಾರಿಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮನೆಗೆ ಕರೆಸಿಕೊಂಡು ಸಮಾಲೋಚನೆಯನ್ನು ಮಾಡಿದ್ದಾರೆ ಲೋಕಾಯುಕ್ತ ಮತ್ತು ಎಸಿಬಿಗಳಲ್ಲಿ ಬಿಜೆಪಿ ನಾಯಕರ ವಿರುದ್ಧ ದಾಖಲಾಗಿರುವಂತಹ ಕೇಸುಗಳನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಜೊತೆಗೆ ಯಾವಾಗ ಬಿಜೆಪಿ ನಾಯಕರ ಮೇಲೆ ದಾಳಿ ನಡೆಸಬಹುದು ಅಂತಕ್ಕಂಥ ಸಲಹೆ ಸೂಚನೆಗಳನ್ನು ಕೂಡ ಎಸಿಬಿ ಅಧಿಕಾರಿಗಳಿಂದ ಮುಖ್ಯಮಂತ್ರಿಗಳು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಮುಖ್ಯಮಂತ್ರಿಗಳು ಕೂಡ ಏನು ಸುಮ್ಮನೆ ಕೂತಿಲ್ಲ ವಿಶ್ರಾಂತಿಯಲ್ಲಿ ಇದ್ದೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು ಇವತ್ತು ಹಿರಿಯ ಎಸಿಬಿ ಅಧಿಕಾರಿಗಳನ್ನು ಕರೆಸಿಕೊಂಡು ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಈಗಾಗಲೇ ಯೋಜನೆಗಳನ್ನು ಹಾಕ್ಕೊಳ್ತಾ ಇದ್ದಾರೆ ಎಲ್ಲೆಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಎಸಿಬಿ ಮತ್ತು ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿದೆ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ಎಸಿಬಿ ದಾಳಿ ನಡೆಸೋದಕ್ಕೆ ಚಿಂತನೆಗಳು ನಡೀತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಡಿ ಕೆ ಶಿವಕುಮಾರ್ ಮೇಲಿನ ಐಟಿ ದಾಳಿ ಸಂಬಂಧ ಸ್ಫೋಟಕ ಸುದ್ದಿಗಳು ಬರ್ತಾ ಇದೆ
ಬಗೆದಷ್ಟು ಹೊರಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ವಿಚಾರ. ಇದುವರೆಗೂ ಯಾರಿಗೂ ಗೊತ್ತೇ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ವಿಚಾರ. ಅಂದಹಾಗೆ ಪವರ್ಫುಲ್ ಸಚಿವರ ಈ ಆಸ್ತಿ ಇರೋದು ಭಾರತದಲ್ಲಿ ಅಲ್ವೇ ಅಲ್ಲ, ವಿದೇಶಗಳಲ್ಲೂ ಕೂಡ ಸಾಕಷ್ಟು ಆಸ್ತಿಯನ್ನ ಮಾಡಿದ್ದಾರೆ. ಈ ಆಸ್ತಿ ಇರೋದು ಸಾಲಕೋರ ವಿಜಯ್ ಮಲ್ಯ ಅಡಗಿರುವಂತಹ ಲಂಡನ್ನಲ್ಲಿ, ಲಂಡನ್ನ ಬರ್ಮಿಂಗ್ಹ್ಯಾಮ್ ರಸ್ತೆಯಲ್ಲಿದೆ ಡಿ ಕೆ ಶಿವಕುಮಾರ್ ಒಡೆತನದ ಅತಿ ದೊಡ್ಡ ಆಸ್ತಿ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದೇ ರಸ್ತೆಯಲ್ಲಿ ಸಾಲಕೋರ ವಿಜಯ್ ಮಲ್ಯ ಆಸ್ತಿ ಕೂಡ ಇದೆ ಅಂತಕ್ಕಂಥ ಮಾಹಿತಿ. ಅಂದರೆ ಇಬ್ಬರಿಗೂ ಕೂಡ ಹಣಕಾಸು ನಂಟಿನ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ವಿಜಯ್ ಮಲ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಹಣಕಾಸಿನ ವಿಚಾರವಾಗಿ ಲಂಡನ್ ಮಾತ್ರವಲ್ಲ ಸಿಂಗಾಪುರ್ನ ಆರ್ಚರ್ಡ್ ಸ್ಟ್ರೀಟ್ನಲ್ಲಿ ಮಾಲ್ ಕಟ್ಟಿಸ್ತಾ ಇದ್ದಾರಂತೆ ಡಿ ಕೆ ಶಿವಕುಮಾರ್. ಈ ಮಾಲ್ ನಿರ್ಮಾಣದ ಉಸ್ತುವಾರಿಯನ್ನ ಕೊಟ್ಟಿರತಕ್ಕಂಥದ್ದು ಯಾರಿಗೆ ಅಂತ ನಿಮಗೆ ಗೊತ್ತಾದರೆ ಆಶ್ಚರ್ಯ ಆಗುತ್ತೆ. ಮಾಲ್ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿರೋದು ಧವನಂ ಜುವೆಲರ್ಸ್ನ ಹರೀಶ್ ಅವರಿಗೆ ಅಂತಕ್ಕಂಥ ಮಾಹಿತಿ. ಈ ಹರೀಶ್ ಅನ್ನೋರು ಕಳೆದ ಒಂದು ವರ್ಷದಿಂದ ಕಾಣೆಯಾಗಿದ್ದು ಮಾಲ್ ನಿರ್ಮಾಣದ ಉಸ್ತುವಾರಿಯಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಅಷ್ಟೇ ಅಲ್ಲ, ದುಬೈನಲ್ಲೂ ಕೂಡ ಸಾಕಷ್ಟು ಆಸ್ತಿಪಾಸ್ತಿಗಳನ್ನು ಡಿ ಕೆ ಶಿವಕುಮಾರ್ ಹೊಂದಿದ್ದಾರೆ. ಇವೆಲ್ಲದರ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಮಹತ್ವದ ದಾಖಲೆಗಳು ಲಭ್ಯವಾಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಶೋಭಾ ಡೆವಲಪರ್ಸ್ ಮಾಲೀಕ ಮೆನನ್ ಮೂಲಕ ದುಬೈನಲ್ಲಿ ಹಣವನ್ನು ಹೊಡಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗೆಯೇ ಮುಂಬೈನ ಕೊಲಾಬಾದಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಒಡೆತನದ ಹೋಟೆಲ್ ಇರುವ ಬಗ್ಗೆ ಮಾಹಿತಿ ಇದೆ. ಜೆಡಿಎಸ್ ಶಾಸಕನ ಜೊತೆಗೆ ಪಾಲುದಾರಿಕೆಯಲ್ಲಿ ಮುಂಬೈನಲ್ಲಿ ಹೋಟೆಲ್ ಅನ್ನು ಹೊಂದಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗೆಯೇ ಮಹಾರಾಷ್ಟ್ರದ ಮಾಜಿ ಸಿಎಂ ದಿವಂಗತ ವಿಲಾಸರಾವ್ ದೇಶಮುಖ್ ಜೊತೆ ಕೂಡ ಪಾಲುದಾರಿಕೆಯನ್ನು ಹೊಂದಿದ್ರು. ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಐಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ದಾಖಲಾತಿ ಪತ್ರಗಳನ್ನು ನೋಡಿದಾಗ ಗೊತ್ತಾಗಿರುವಂತಹ ಮಾಹಿತಿ. ಕೇವಲ ಬೆಂಗಳೂರು ಕನಕಪುರ ಮಾತ್ರವಲ್ಲ, ಬೆಂಗಳೂರೇನು ಇಡೀ ಭಾರತ ಮಾತ್ರವಲ್ಲ, ಭಾರತವನ್ನು ದಾಟಿ ಅವರು ಲಂಡನ್, ಸಿಂಗಾಪುರ್, ದುಬೈನಲ್ಲೂ ಕೂಡ ತಮ್ಮ ಆಸ್ತಿಪಾಸ್ತಿಯನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಐಟಿ ಅಧಿಕಾರಿಗಳಿಗೆ ಮಹತ್ವದ ಮಾಹಿತಿಗಳು ಲಭ್ಯವಾಗಿವೆ. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸುಕೇಶ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಇದೊಂಥರ ಬಿಲವನ್ನ ಆಗದಷ್ಟು ಹೊರಬರ್ತಾನೆ ಇರುತ್ತೆ ಅಂತಾರಲ್ಲ ಆ ರೀತಿ, ಈಗ ನೋಡಿದ್ರೆ ವಿದೇಶದ ಆಸ್ತಿಪಾಸ್ತಿ ವಿಚಾರವಾಗಿ ನಮಗೆ ಮಾಹಿತಿ ಸಿಕ್ಕಿದೆ. ಸೊ ಏನೇನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಸುಕೇಶ್? ಅರವಿಂದ್, ಕಳೆದ ಎರಡು ದಿನಗಳಿಂದ ಐಟಿ ಅಧಿಕಾರಿಗಳು ಸದಾಶಿವ ನಗರದಲ್ಲಿ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನಿವಾಸ ಮತ್ತು ಅವರಿಗೆ ಸಂಬಂಧಪಟ್ಟಂತಹ ವಿದ್ಯಾಸಂಸ್ಥೆಗಳು ಹೊರತು ಒಳಗೊಂಡಂತೆ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ, ಅಂದರೆ ಅವರ ಸಂಬಂಧಿಕರ ಮನೆ ಇರ್ಬೋದು ಅಥವಾ ಅವರಿಗೆ ಸಂಬಂಧಿಸಿದ ಕಚೇರಿಗಳಿರ್ಬೋದು, ನಾನಾ ಕಡೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ವಿದೇಶಗಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕಂಡುಬಂದಿರುವಂಥ ಅಂಶ. ಮಹತ್ವದ ದಾಖಲೆಗಳು ಕೂಡ ಐಟಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ ಎನ್ನುವಂಥದ್ದು, ಅದರಲ್ಲೂ ಭಾಳ ಮುಖ್ಯವಾಗಿ ಲಂಡನ್, ಸಿಂಗಾಪುರ್, ದುಬೈ ಮುಂತಾದ ಕಡೆಗಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಲಾಗಿದೆ ಎನ್ನುವಂಥದ್ದು ಈಗ ತಿಳಿದು ಬಂದಿರುವಂಥ ವಿಚಾರ. ಅದರಲ್ಲೂ ಏನು ಲಂಡನ್ನಲ್ಲಿ ಏನು ಬರ್ಮಿಂಗ್ಹ್ಯಾಮ್ ಸ್ಟ್ರೀಟ್ನಲ್ಲಿರ್ತಕ್ಕಂಥ ಆಸ್ತಿ ಏನಿದೆ, ವಿಜಯ್ ಮಲ್ಯ ಅವರ ನಿವಾಸದ ಸಮೀಪದಲ್ಲಿರ್ತಕ್ಕಂಥ ಒಂದು ಆಸ್ತಿ, ಅದು ದೊಡ್ಡ ಮಟ್ಟದ ಒಂದು ಕಟ್ಟಡವನ್ನು ಅವರು ಹೊಂದಿದ್ದಾರೆ ಮತ್ತು ವಿಜಯ್ ಮಲ್ಯ ಅವರ ಜೊತೆಗೆ ಅವರು ಕೂಡ ಹಣಕಾಸಿನ ವ್ಯವಹಾರವನ್ನು ಹೊಂದಿದ್ದಾರೆ ಎನ್ನುವಂಥ ಕುರಿತಾಗಿ ಕೂಡ ಮಾಹಿತಿ ಈಗಾಗಲೇ ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಎನ್ನುವಂಥ ಅಂಶ ಈಗ ಬಯಲುಗೊಳ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಅವರು ಸಿಂಗಾಪುರದಲ್ಲೂ ಕೂಡ ಸಾಕಷ್ಟು ವ್ಯವಹಾರಗಳನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿನ ಆರ್ಚರ್ ಸ್ಟ್ರೀಟ್ನಲ್ಲಿ ಒಂದು ಬೃಹತ್ ಮಾಲನ್ನು ಹೊಂದಿದ್ದಾರೆ ಎನ್ನುವಂಥದ್ದು ಈಗ ಐಟಿ ಅಧಿಕಾರಿಗಳಿಗೆ ಗಮನಕ್ಕೆ ಬಂದಿರತಕ್ಕಂಥದ್ದು. ಧವನಂ ಜುವೆಲರ್ಸ್ನಲ್ಲಿ ಹಿಂದೆ ಹಣವನ್ನು ಕೊಂಡೊಯ್ದಿದ್ದಂಥ ಹರೀಶ್ ಅನ್ನುವಂಥವರು ಅಲ್ಲಿ ಇಡೀ ಮಾಲ್ನ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡು ಅದರ ಒಂದು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಐಟಿ ಅಧಿಕಾರಿಗಳಿಗೆ ಈಗ ಲಭ್ಯ ಆಗಿರುವಂಥದ್ದು. ಅದೇ ರೀತಿಯಲ್ಲಿ ದುಬೈನಲ್ಲೂ ಕೂಡ ಸಾಕಷ್ಟು ಹೂಡಿಕೆಯನ್ನು ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ ಹೂಡಿಕೆಗೆ ಅಲ್ಲಿ ದುಬೈನಲ್ಲಿ ಮಾಡಿರ್ತಕ್ಕಂಥ ಹೂಡಿಕೆ ಏನಿದೆ ಶೋಭಾ ಡೆವಲಪರ್ಸ್ನ ಮುಖಾಂತರವಾಗಿ ಮಾಡಿರ್ತಕ್ಕಂಥ ಹೂಡಿಕೆ, ಅದನ್ನು ವಿನಯ್ ಕಾರ್ತಿಕ್ ಅವರ ಮುಖಾಂತರ ಅದನ್ನು ನಿಯಂತ್ರಣವನ್ನು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಐಟಿ ಅಧಿಕಾರಿಗಳಿಗೆ ಲಭ್ಯ ಆಗಿರುವಂಥದ್ದು. ಹಾಗಾಗಿ ವಿದೇಶದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಅವರು ಈ ರೀತಿಯ ಹೂಡಿಕೆಯನ್ನು ಮಾಡಿದ್ದಾರೆ ಮತ್ತು ಕಟ್ಟಡಗಳನ್ನ ಹೊಂದಿದ್ದಾರೆ, ಹೋಟೆಲ್ ಉದ್ಯಮಗಳನ್ನ ಹೊಂದಿದ್ದಾರೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಮುಂಬೈನಲ್ಲೂ ಕೂಡ ಅವರು ಏನು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಲಾಸರಾವ್ ದೇಶಮುಖ್ ಅವರೊಂದಿಗೆ ಪಾರ್ಟ್ನರ್ಶಿಪ್ನಲ್ಲಿ ಹೋಟೆಲ್ ಅನ್ನು ಹೊಂದಿದ್ದಾರೆ ಮುಂಬೈನಲ್ಲಿ ಅನ್ನುವಂಥ ಮಾಹಿತಿ ಕೂಡ ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿರುವುದು. ಒಟ್ಟಾರೆಯಾಗಿ ಈಗ ರಾಜ್ಯದ ಅಂದರೆ ಬೆಂಗಳೂರು, ಮೈಸೂರು ಅಥವಾ ಕನಕಪುರ ಬೇರೆ ಬೇರೆ ಭಾಗಗಳಲ್ಲಿ ರಾಜ್ಯದಲ್ಲಿ ಅವರು ಹೊಂದಿರತಕ್ಕಂಥ ಆಸ್ತಿಪಾಸ್ತಿ ಮತ್ತು ಅವರ ಸಂಬಂಧಿಕರು ಹೊಂದಿದಂಥ ಆಸ್ತಿಪಾಸ್ತಿ ವಿವರಗಳ ಜೊತೆಗೆ ರಾಜ್ಯದಿಂದ ಹೊರಭಾಗದಲ್ಲಿ ಬೇರೆ ಯಾವ ರಾಜ್ಯ, ಅದರಲ್ಲೂ ಪ್ರಾಮುಖ್ಯವಾಗಿ ಮುಂಬೈನಲ್ಲಿ ಸಾಕಷ್ಟು ಆಸ್ತಿಯನ್ನು ಹೊಂದಿದಂಥದ್ದು, ಅದನ್ನು ಹೊರತುಪಡಿಸಿದರೆ ಲಂಡನ್, ಸಿಂಗಾಪುರ್ ಮತ್ತು ದುಬೈಗಳಲ್ಲಿ ಹೂಡಿಕೆಯನ್ನು ಮಾಡಿ ಅದರ ನಿರ್ವಹಣೆಗಾಗಿ ತಮ್ಮ ಆಪ್ತ ವಲಯದ ಬೇರೆಯವ್ರನ್ನ ಕೂಡ ಅಲ್ಲಿಗೆ ನೇಮಿಸ್ತಾರೆ ಅನ್ನುವಂಥ ಅಂಶ ಈಗ ಐಟಿ ಅಧಿಕಾರಿಗಳಿಗೆ ತಿಳಿದು ಬಂದಿರತಕ್ಕಂಥದ್ದು. ಅರವಿಂದ್,
ಸುಕೇಶ್, ಈ ವಿದೇಶಗಳಲ್ಲಿ ಆಸ್ತಿ ಪಾಸ್ತಿ ಮಾಡ್ತಕ್ಕಂಥದ್ದು ಇದು ಡಿ ಕೆ ಶಿವಕುಮಾರ್ ಮೊದಲಿಗರು ಅಲ್ಲ, ಹೊಸದೂ ಅಲ್ಲ, ಆದರೆ ಅದು ಇಲ್ಲೀಗಲ್ಲ ಆದರೆ ಮಾತ್ರ ಕಂಟಕ ತಪ್ಪಿದ್ದಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಸೊ ಇವೆಲ್ಲವೂ ಕೂಡ ಏನಾದರೂ ಅವ್ರ ಹೆಸರಲ್ಲೇ ಇದೆಯಾ, ಬೇನಾಮಿ ಹೆಸರಲ್ಲಿದೆಯಾ, ಇಲ್ಲೀಗಲ್ ಅಂತಕ್ಕಂಥದ್ದು ಗೊತ್ತಾಗಿದೆಯಾ ಐ ಟಿ ಅಧಿಕಾರಿಗಳಿಗೆ ಸುಕೇಶ್? ಅರವಿಂದ್, ಈಗ ಬಹಳ ಮುಖ್ಯವಾಗಿ ಅವರು ಹೊಂದಿರತಕ್ಕಂಥ ಆಸ್ತಿಯ ವಿವರವನ್ನು ಸಂಗ್ರಹಿಸಿದ ನಂತರದಲ್ಲಿ, ತನಿಖೆಯನ್ನು ಮಾಡಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿದ ನಂತರ ಐ ಟಿ ಅಧಿಕಾರಿಗಳು ಅಧಿಕೃತವಾಗಿ ಅದು ಇಲ್ಲೀಗಲ್ ಹೌದಾ ಅಲ್ವಾ ಅನ್ನುವಂಥದ್ದನ್ನ ಘೋಷಣೆ ಮಾಡಬೇಕಾಗುತ್ತೆ. ಈಗ ಅವರು ನಿನ್ನೆ ಮತ್ತು ಇವತ್ತು ಮಾಡಿದಂಥ ತನಿಖೆಗೆ ಅನುಗುಣವಾಗಿ ಅವರು ಏನು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಆಸ್ತಿ ಘೋಷಣೆಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಇದನ್ನು ಘೋಷಣೆ ಮಾಡಿದರ, ತಮ್ಮ ಆದಾಯದ ಮೂಲವನ್ನು ತೋರಿಸುವಂಥ ಸಂದರ್ಭದಲ್ಲಿ ಇದನ್ನು ತೋರಿಸಿದರ ಇಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಅಂದರೆ ಕಳೆದ ಚುನಾವಣೆಗೆ ಆಸ್ತಿ ಘೋಷಣೆ ಮಾಡಿದಾಗ ಅಥವಾ ಈ ಸಾಲಿನಲ್ಲಿ ಆಸ್ತಿ ಘೋಷಣೆ ಮಾಡಿದಾಗಲೂ ಕೂಡ ವಿದೇಶದಲ್ಲಿ ಮಾಡಿರ್ತಕ್ಕಂಥ ಹೂಡಿಕೆಯನ್ನ ಬಗ್ಗೆ ಅವರೇನಾದರೂ ತಮ್ಮ ಅಫಿಡವಿಟಲ್ಲಿ ಕೊಟ್ಟಿದ್ದರೆ ಅಕಸ್ಮಾತ್ ಅದರಲ್ಲಿ ಇದು ಕೂಡ ಮೆನ್ಷನ್ ಆಗಿದ್ದರೆ ಅದು ಅಧಿಕೃತವಾಗಿರುತ್ತೆ, ಅದನ್ನು ಹೊರತುಪಡಿಸಿ ಅದು ಖಂಡಿತ ಅನಧಿಕೃತ ಮತ್ತು ಇಲ್ಲೀಗಲ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಆಗಿರುತ್ತೆ. ಹಾಗೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ತನಿಖೆಯನ್ನು ಈಗ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ನಡೆಸ್ತಾ ಇರುವಂಥದ್ದು ಮತ್ತು ವಿದೇಶದಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನುಸರಿಸಬೇಕಾಗಿದ್ದಂತಹ ಎಲ್ಲ ಕ್ರಮಗಳನ್ನು ಕೂಡ ಅವರು ಅನುಸರಿಸಿದಾರ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಅಂಶ ಬಹಿರಂಗ ಆಗಬೇಕಾಗುತ್ತೆ. ಆ ವಿಚಾರವಾಗಿಯೂ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಆ ತನಿಖೆ ಕೂಡ ನಡೆಸಲಾಗ್ತಿದೆ. ಹಾಗೆ ಈ ಕ್ಷಣಕ್ಕೆ ಬರ್ತಾ ಇರ್ತಂತ ಮಾಹಿತಿ ಅಂದ್ರೆ ವಿದೇಶದಲ್ಲೂ ಕೂಡ ಅವರು ಆಸ್ತಿಯನ್ನ ಹೊಂದಿದ್ದಾರೆ, ಅದರ ನಿರ್ವಹಣೆಗೆ ಯಾರ್ಯಾರನ್ನ ನೇಮಕ ಮಾಡಿದ್ದಾರೆ ಮತ್ತು ಯಾರ್ಯಾರೊಂದಿಗೆ ಅವರು ಪಾರ್ಟ್ನರ್ಶಿಪ್ ಅನ್ನು ಹೊಂದಿದ್ದಾರೆ ಅನ್ನುವಂತ ವಿಚಾರಗಳು ಈಗ ಐ ಟಿ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಅರವಿಂದ್. ಬಟ್ ಸುಕೇಶ್, 2013 ಚುನಾವಣೆ ಸಂದರ್ಭದಲ್ಲಿ ಡಿಕ್ಲರೇಷನ್ ಏನ್ ಮಾಡಿದ್ರು ಡಿ ಕೆ ಶಿವಕುಮಾರ್, ಅಲ್ಲಿ ವಿದೇಶಿ ಆಸ್ತಿಗಳ ಬಗ್ಗೆ ಏನಾದರೂ ಮೆನ್ಷನ್ ಮಾಡಿದ್ರ ಅವರು? ಖಂಡಿತ ಅರವಿಂದ್, ಕೆಲವು ಆಸ್ತಿಗಳ ಬಗ್ಗೆ ಕೂಡ ಅವರು ಮೆನ್ಷನ್ ಮಾಡಿದ್ರು ಮತ್ತು ಬಹುತೇಕ ಆಸ್ತಿಗಳ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಅಂತ. ಯಾಕಂದ್ರೆ ವರ್ಷ ಕಳೆದಂತೆ ಕೂಡ ಅವರ ಆಸ್ತಿಯ ಪ್ರಮಾಣ ಏರಿಕೆ ಆಗಿರುವಂಥದ್ದು, ಅಂದ್ರೆ ವರ್ಷ ಕಳೆದಂತೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿಯ ಪ್ರಮಾಣ ಏರಿಕೆ ಆಗ್ತಾ ಬಂದಿರೋದ್ರಿಂದ ಈಗ ಲಭ್ಯ ಆಗಿರ್ತಕ್ಕಂಥ ದಾಖಲೆ ಅಥವಾ ಮಾಹಿತಿಯ ಪ್ರಕಾರ ಈ ಆಸ್ತಿಯನ್ನು ಅವರು ತಮ್ಮ ಒಂದು ಅಫಿಡವಿಟ್ನಲ್ಲಿ ಅಥವಾ ತಮ್ಮ ಆಸ್ತಿ ಘೋಷಣೆಯಲ್ಲಿ ಅಥವಾ ತಮ್ಮ ಆದಾಯದ ಮೂಲವನ್ನು ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಆಸ್ತಿಗಳನ್ನು ಮೆನ್ಷನ್ ಮಾಡಿದ್ರ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಇದ್ರ ಬಗ್ಗೆ ಡೀಟೇಲ್ ಆದ ಒಂದು ಮಾಹಿತಿಯನ್ನು ಕೂಡ ಅವರು ಪಡಿಬೇಕಾಗುತ್ತೆ ಐ ಟಿ ಅಧಿಕಾರಿಗಳು, ಏನೇನು ಇದೆ ಅನ್ನುವಂಥದ್ದು ಮತ್ತು ಅದರಲ್ಲಿ ಎಷ್ಟು ಇಲ್ಲೀಗಲ್ ಅಂತದ್ದು ಕೆಲವೊಂದು ಮೇಲ್ನೋಟಕ್ಕೆ ಅವರಿಗೆ ಗೊತ್ತಾಗಿರುತ್ತೆ. ಆದರೆ ಏನಾದರೂ ನಾನು ಆದಾಯದ ಮೂಲವನ್ನು ತೋರಿಸಿದ್ದೀನಿ ಅನ್ನೋದಾದ್ರೆ ಅಥವಾ ಇದರಲ್ಲಿ ಕೆಲವು ಆಸ್ತಿಗಳನ್ನ ಘೋಷಣೆ ಮಾಡಿದ್ದೆ ಅನ್ನೋದಾದ್ರೆ ಯಾವಾಗ ಘೋಷಣೆ ಮಾಡಿದ್ರು, ಎಷ್ಟು ಆಸ್ತಿಯ ಪ್ರಮಾಣವನ್ನು ಘೋಷಣೆ ಮಾಡಿದ್ರು ಅಥವಾ ಯಾರೊಂದಿಗೆ ತಮ್ಮ ಪಾರ್ಟ್ನರ್ಶಿಪ್ ಇದೆ ಅನ್ನುವಂಥದ್ದನ್ನ ಏನಾದರೂ ಘೋಷಣೆ ಮಾಡಿದ್ರ, ಈ ಎಲ್ಲ ಅಂಶಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ತನಿಖೆಯಲ್ಲಿ ಅದರ ಬಗ್ಗೆ ವಿಸ್ತಾರವಾದ ಒಂದು ಮಾಹಿತಿಯನ್ನ ಡಿ ಕೆ ಶಿವಕುಮಾರ್ ಅವರಿಂದ ಪಡೆಯಬೇಕಾಗುತ್ತೆ. ಪಡೆದ ನಂತರದಲ್ಲಿ ಅವ್ರು ಹಿಂದೆ ಮಾಡಿರ್ತಕ್ಕಂಥ ಆಸ್ತಿ ಘೋಷಣೆ ಮಾಡಿರ್ತಕ್ಕಂಥ ಆದಾಯದ ಮೂಲ ಇವೆಲ್ಲವನ್ನೂ ಕೂಡ ಒಟ್ಟಿಗೆ ಇಟ್ಟು ಪರಿಶೀಲನೆ ಮಾಡಿದ ನಂತರವೇ ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ಲಿಕ್ಕೆ ಸಾಧ್ಯ ಅರವಿಂದ್. ಎಸ್ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಹಾಗಾದ್ರೆ ಡಿ ಕೆ ಐ ಟಿ ಅಧಿಕಾರಿಗಳ ಮೊದಲ ಕೆಲಸ ಅಂತಂದ್ರೆ ಸಿಕ್ಕಿದ್ದೆಲ್ಲನೂ ಕಲೆಕ್ಟ್ ಮಾಡಿ ಇಟ್ಕೋತಾರೆ, ಅದು ಲೀಗಲ್ಲ ಇಲ್ಲೀಗಲ್ಲ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಕಲೆಕ್ಟ್ ಮಾಡ್ಕೋತಾರೆ. ಅದಾದ ನಂತರವಷ್ಟೇ ಇವರು ಈ ಹಿಂದೆ ಏನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಅಸೆಟ್ಟು ಈಗ ಎಷ್ಟಾಗಿದೆ, ಇದು ಹೆಂಗೆ ಬಂತು, ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇವರಿಗೆ ಆದಾಯದ ಮೂಲ ಏನು, ಆಮೇಲೆ ಅದು ಲೀಗಲ್ಲ ಇಲ್ಲೀಗಲ್ಲ ಅಂತಕ್ಕಂಥದ್ದನ್ನು ಆಮೇಲೆ ಕನ್ಸಿಡರ್ ಮಾಡ್ತಾರೆ. ಒಟ್ಟು ಈಗ ಬಂದಿರತಕ್ಕಂಥ ಮಾಹಿತಿ ಡಿ ಕೆ ಶಿವಕುಮಾರ್ ಅವರಿಗೆ ವಿದೇಶದಲ್ಲೂ ಕೂಡ ಅಪಾರ ಪ್ರಮಾಣದ ಆಸ್ತಿ ಇದೆ ಅನ್ನುವಂಥದ್ದು. ಡಿ ಕೆ ಶಿವಕುಮಾರ್ ನಿವಾಸದ ಮೇಲೆ ನಡೆದಿರತಕ್ಕಂಥ ಐ ಟಿ ದಾಳಿ ಎನ್ನುವಂಥದ್ದು ನಾಳೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಣ್ಣೀರೆರಚಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಣ್ಣೀರೆರಚಿದೆ ಐ ಟಿ ದಾಳಿ. ಡಿ ಕೆ ಶಿವಕುಮಾರ್ ಕುಟುಂಬಸ್ಥರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಇಲ್ಲ, ಡಿ ಕೆ ಶಿ ಮತ್ತು ಡಿ ಕೆ ಶಿ ಸಂಬಂಧಿಕರ ಮನೆಯಲ್ಲೂ ಕೂಡ ಸಂಭ್ರಮದಿಂದ ನಡೀತಾ ಇತ್ತು ಪ್ರತಿ ವರ್ಷ ಹಬ್ಬ, ಆದರೆ ಆ ಹಬ್ಬದ ಸಂಭ್ರಮ ಈ ಬಾರಿ ಇಲ್ಲ. ಡಿ ಕೆ ಶಿವಕುಮಾರ್ ಕುಟುಂಬದ ಇಡೀ ಹೆಣ್ಮಕ್ಳಿಗೂ ಕೂಡ ತಟ್ಟಿದೆ ಈ ಐ ಟಿ ಶಾಕ್. ಡಿ ಕೆ ಶಿವಕುಮಾರ್ ಪತ್ನಿ ಹುಷಾರಿಗೆ ಈ ವರ್ಷ
ವರಮಹಾಲಕ್ಷ್ಮಿ ಕೃಪೆ ಇಲ್ಲ. ಹಾಗೆಯೇ ಡಿಕೆಶಿ ಸಹೋದರಿ ವಿಜಯನಗರದ ನಿವಾಸಿ ಮಂಜುಳಾ ಅವ್ರಿಗೂ ಕೂಡ ಐಟಿ ಬಿಸಿ ತಟ್ಟಿದೆ. ಇನ್ನು ಡಿಕೆಶಿ ಸಹೋದರ ಸಂಬಂಧಿ ಬಸವೇಶ್ವರ ನಗರದ ನಿವಾಸಿ ಸುಮಾಗೂ ಕೂಡ ಐಟಿ ಶಾಕ್. ಹಾಗೆಯೇ ಡಿಕೆಶಿ ಸಹೋದರ ಸಂಬಂಧಿ ಸದಾಶಿವನಗರದ ನಿವಾಸಿ ಪದ್ಮಾ ಅವ್ರಿಗೂ ಕೂಡ ಐಟಿಯ ಬಿಸಿ. ಡಿಕೆ ಸುರೇಶ್ ಅವರ ಕೋಡಿಹಳ್ಳಿ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಇಲ್ಲ. ಐಟಿ ದಾಳಿ ವೇಳೆ ಆತಂಕಕ್ಕೆ ಒಳಗಾಗಿದ್ದಾರೆ ಡಿಕೆಶಿ ಅವರ ತಾಯಿ ಗೌರಮ್ಮ. ಇವೆಲ್ಲದರ ಕಾರಣದಿಂದ ಯಾರೂ ಕೂಡ ನಾಳೆಯ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಿಕೊಳ್ತಾ ಇಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಬದ್ರುದ್ದೀನ್ ಅವರಿಂದ. ಎಸ್ ಬದ್ರುದ್ದೀನ್, ಒಂದು ರೀತಿ ಹಬ್ಬದ ಸಂಭ್ರಮವೇ ಮರೆಮಾಚಿತು. ನಾವು ಕೇಳಿದ್ವಿ ಈ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಕುಟುಂಬಸ್ಥರಲ್ಲಿ ಬಹಳ ದೊಡ್ಡ ಹಬ್ಬ ಅಂತನ್ಬಿಟ್ಟು, ಸೊ ಇಡೀ ಹಬ್ಬಕ್ಕೆ ತಣ್ಣೀರ್ ಎರಚ್ಬಿಡ್ತಾ ಈ ಒಂದು ಐಟಿ ದಾಳಿ ಅಂತ. ನಿಜ ಅರವಿಂದ್, ಯಾಕಂತೇಳಿ ಸಹಜವಾಗಿ ಮಹಿಳೆಯರಲ್ಲಿ ಅದೊಂದು ಆತಂಕ ಇದ್ದೇ ಇದೆ. ಆದರೆ ಡಿ ಕೆ ಶಿವಕುಮಾರ್ ಈ ಸರ್ಕಾರದ ಸಚಿವರು ಆಗಿರೋದ್ರ ಜೊತೆಗೆ ಪ್ರಭಾವಿ ಉದ್ಯಮಿ ಕೂಡ ಆಗಿದ್ರು, ಸಾಕಷ್ಟು ದೊಡ್ಡ ಎಂಟರ್ಪ್ರಿನರ್ ಆಗಿರೋದ್ರಿಂದ ಸಹಜವಾಗಿ ಅವ್ರ ಮೇಲೆ ಐಟಿ ಕಣ್ಣಿರೋದು, ರಾಜಕೀಯವಾದ ಏನು ಆ ಕಣ್ಣಿರೋದು ಇವೆಲ್ಲ ಸಹಜ. ಈ ನಡುವೆ ಸಹಜವಾಗಿ ಇವರ ಈ ಏನು ರಾಜಕೀಯ ಮೇಲಾಟದಿಂದಾಗಿ ಸಹಜವಾಗಿ ಕುಟುಂಬದ ಅವರ ಆಚರಣೆಗಳಿಗೆ ಅಡ್ಡಿ ಬರ್ತಾ ಇರೋದು, ಅವರ ಮನೆಯಲ್ಲಿ ಅವರ ಕುಟುಂಬದಲ್ಲಿ ಬರ್ತಾ ಇರೋಂಥ ಅಪಸ್ವರ ಏನು ಅಂತ ಹೇಳಿದ್ರೆ ಮನೆಯ ಕುಟುಂಬದ ಮಹಿಳೆಯರೆಲ್ಲ ಹೇಳ್ಕೊತಾ ಇರೋದು ಹಬ್ಬದ ಸಂದರ್ಭದಲ್ಲಿ ಈ ಥರ ಆಯಿತು, ಹಬ್ಬನೇ ಇಲ್ದಂಗೆ ಆಗೋಯ್ತು. ಸಹಜವಾಗಿ ಯಾವಾಗಲೂ ಪ್ರತಿ ವರ್ಷ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಅವ್ರ ಪತ್ನಿ ಭಾಳ ಗ್ರ್ಯಾಂಡ್ ಆಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿದ್ಧತೆ ಮಾಡಿಕೊಂಡು ಕುಟುಂಬದವ್ರನ್ನ ಸ್ನೇಹಿತರನ್ನೆಲ್ಲ ಕರಿತಾ ಇದ್ರು ಅಂತ. ಅದೇ ರೀತಿ ಅವರ ಕುಟುಂಬದವರೆಲ್ಲ ಬೇರೆ ಬೇರೆ ಸಹೋದರರ ಮೇಲೆ ಕೂಡ ದಾಳಿಯಾಗಿದೆ. ಹಾಗಾಗಿ ಅವರೊಂದು ರೀತಿಯಲ್ಲಿ ಬೇಸರದಲ್ಲಿರೋದು ಅವರ ಕುಟುಂಬದ ಮೂಲಗಳ ಮಾಹಿತಿ. ಎಸ್, ಥ್ಯಾಂಕ್ ಯು ಬದ್ರುದ್ದೀನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.